You're a superhero. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ನಿಮ್ಮ ಬ್ರಿಜೇಶ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಹೊಸ ಟಾಪಿಕ್ ತೊಗೊಂಬಂದಿದ್ದೀನಿ. ಅದೇನು ಅಂತಂದರೆ, ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಫ್ರೀ ಎಜುಕೇಷನ್ ಇದೆ. ಎಜುಕೇಷನ್ ಅಂದರೆ ಟ್ರೆಂಡಿಗೆ ತಕ್ಕ ಆದಂತಹ ಒಂದು ಫ್ರೀ ಕೋರ್ಸ್ ಕೊಡ್ತಾರೆ. ಸೊ ಓಕೆ, ಸೊ ಅದನ್ನೇ PMKVY ಈ ಥರ ಗೂಗಲ್ಗೆ ಹೋಗಿ ಓಕೆ. ಸೊ ಪ್ರಧಾನಮಂತ್ರಿ ಕುಶಾಲ್ ವಿಕಾಸ್ ಯೋಜನಾ ಅಂತ ಸುಮಾರು ಜನಕ್ಕೆ ಗೊತ್ತಿದೆ. ಸೊ ಗೊತ್ತಿಲ್ದವರು ತಿಳ್ಕೊಳ್ಳಿ, ಗೊತ್ತಿದ್ದವರು ಸುಮಾರು ಜನ ಟ್ರೈನಿಂಗ್ ತೊಗೊಂಡಿದ್ದಾರೆ. ಇದು ಫ್ರೀ ಆಫ್ ಕಾಸ್ಟಲ್ಲಿ ಮಾಡೋಂಥ ಒಂದು ಟ್ರೈನಿಂಗ್ ಎಲ್ಲ ಒಂದು ವರ್ಗದ ಜನತೆಗೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಸುಮಾರು ಜನ ಸೊ ಇನ್ಸ್ಟಿಟ್ಯೂಟ್ಗೆ ಹೋಗಿ ದುಡ್ಡು ಕೊಡ್ತಾರೆ. ಸೊ ಮಿನಿಮಮ್ ಅಂದರೂ 20-30,000 ಇರುತ್ತೆ, ಸುಮಾರು ಜನ ದುಡ್ಡಿರಲ್ಲ. ಸೊ ಅಂಥವರು ಈ ಒಂದು PMKVY ಉದ್ದೇಶ ಏನಂದರೆ, ಈಗಿನ ಟ್ರೆಂಡ್ ಏನಿದೆ ಟೆಕ್ನಾಲಜಿ, ಆ ಟೆಕ್ನಾಲಜಿ ಪ್ರತಿಯೊಬ್ಬರು ಕೂಡ ಯೂತ್ಸು ಕೂಡ ಅಪ್ಡೇಟ್ ಆಗಿರಬೇಕು ಅನ್ನೋ ಉದ್ದೇಶ, ಮತ್ತು ಜಾಬ್ ಕೊರತೆ ಇರಬಾರ್ದು ಅನ್ನೋ ಉದ್ದೇಶದಿಂದ ಪ್ರಧಾನಮಂತ್ರಿಯವರು 2015 ನೋಡ್ತಾ ಇದ್ರಲ್ಲಿ 2015 ಸ್ಟಾರ್ಟ್ ಮಾಡಿದಂತಹ PMKVY. ಓಕೆ, ಸೊ ಇದು ಏನು ಅಂತಂದರೆ, ಕೆಲವೊಬ್ಬರು ಅಂದ್ಕೊಂಡಿರ್ತಾರೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಓಕೆ ನಾನು ನೆಟ್ವರ್ಕ್ ಇಂಜಿನಿಯರ್ ಆಗಬೇಕು, ನಾನು ಸೋಲಾರ್ ರಿಪೇರಿ ಮಾಡೋದು ಕಲಿಬೇಕು, ಮೊಬೈಲ್ ರಿಪೇರಿ ಮಾಡೋದು ಕಲಿಬೇಕು. ಯಾಕೆಂದರೆ ನಿಮ್ಮದೇ ಒಂದು ಊರುಗಳಲ್ಲಿ ಇರ್ತೀರಾ, ಸೊ ಸಿಟಿ ಬರ್ತೀರಾ, ರಿಪೇರಿ ಮಾಡಿಸ್ತೀರಾ ಮೊಬೈಲ್ ಸೋಲಾರ್ ಏನಾಯ್ತಂದ್ರು. ಸೊ ಅದನ್ನು ನೀವು ಕಲಿಯೋದು ಹೇಗೆ, ಸೊ ನಿಮ್ಮದೇ ಆದಂಥ ಓನ್ ಉದ್ಯೋಗನ ಸೃಷ್ಟಿಸೋದು ಹೇಗೆ ಅಂತ ಈ ಒಂದು PMKVY ಒಂದು ಉದ್ದೇಶ. ಸೊ ಎಲ್ಲ ರೀತಿಯಾದ ಒಂದು ಟ್ರೈನಿಂಗ್ ಕೊಡ್ತಾರೆ. ಸೊ ಇದು ಹೆಂಗೆ ಅಂದರೆ, ನಿಮ್ಮದು ಒಂದು ಸಿಟಿಗಳಲ್ಲಿ ಎಲ್ಲ ಇನ್ಸ್ಟಿಟ್ಯೂಟ್ಗಳಲ್ಲೂ ಕೂಡ ಈ ಟ್ರೈನಿಂಗ್ ಕೊಡ್ತಾರೆ ಫ್ರೀ ಆಫ್ ಕಾಸ್ಟ್, ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ಫ್ರೀ ಆಫ್ ಕಾಸ್ಟಲ್ಲಿ ಕೊಡ್ತಾರೆ. ನೀವು ಅಲ್ಲಿ ಹೋಗಿ ಒಂದು 3-4 ಮಂತ್ಸ್ ಆಗುತ್ತೆ ನೀವು ಕಲ್ತ್ಕೊಂಬರೋದು. ಸೊ ಯಾವ ಥರ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮೊಬೈಲ್ ರಿಪೇರಿ ಆ ಒಂದು ಇನ್ಸ್ಟಿಟ್ಯೂಟ್ ಯಾವ ಊರಲ್ಲಿದೆ, ನೀವು ಯಾವ ಥರ ಸರ್ಚ್ ಮಾಡೋದು ಅಂತ ನಾನು ಹೇಳ್ತಾ ಇದ್ದೀನಿ. ನೋಡ್ತಾ ಇದ್ರೆ ಇಲ್ಲಿ PMKVY ಇನ್ಸ್ಟಿಟ್ಯೂಟ್ ನಾವು ಲಾಗಿನ್ ಆಗಿದ ತಕ್ಷಣ ಫಸ್ಟ್ ರಿಸಲ್ಟ್ ಎಲ್ಲ ಬರುತ್ತೆ, ಲಾಗಿನ್ ಆಗಿದ ತಕ್ಷಣ ನಮ್ಗೆ ಈ ಥರ ಬರುತ್ತೆ. ಓಕೆ, ಸೊ ಇದರ ಉದ್ದೇಶ ನೀವು ಸ್ಕ್ರಾಲ್ ಡೌನ್ ಮಾಡಿ ಅಲ್ಲಿ ಎಲ್ಲ ಹಾಕಿದರೆ ಏನು ಇದರದು PMKVY ಅಂದರೆ ಏನು, ಓಕೆ ಅವ್ರದ ಗುರಿ ಏನು ಈ ಒಂದು PMKVY ಅಂತ ಹೇಳಿದ್ದಾರೆ. ಓಕೆ, ಸೊ ಮೊಬೈಲ್ ರಿಪೇರಿ ಇನ್ಸ್ಟಿಟ್ಯೂಟ್ಸ್ ಎಲ್ಲೆಲ್ಲಿದೆ, ಓಕೆ ನೀವು ಯಾವ ಥರ ಅಪ್ರೋಚ್ ಮಾಡೋದು ಹೋಗಿ ಅಂತ ನಾನು ಯಾವ ಥರ ನೋಡೋದು, ನೀವು ಹೆಂಗೆ ಗೊತ್ತಾಗುತ್ತೆ. ಇವಾಗ ಡಿಸ್ಟಿಕ್ ವೈಸ್ ಇರುತ್ತೆ, ಡಿಸ್ಟಿಕಲ್ಲಿ ನಾವು ಹೆಂಗೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಇದೇ ಇನ್ಸ್ಟಿಟ್ಯೂಟಲ್ಲಿ PMKVY ಅಂಡರ್ ಇದೆ. ಸೊ ಯಾವ ಥರ ನಾವು ಅಲ್ಲೋಗಿ ಕೇಳೋದು ಅಂತ ನಾನು ಹೇಳ್ತೀನಿ. ಸೊ ಇಲ್ಲಿ ಮೆನು ನೋಡ್ತಾ ಇದ್ದೀರಾ ಮೇಲ್ಗಡೆ, ಸೆಂಟರ್ಸ್ ಎಲ್ಲೆಲ್ಲಿ ಅಂತ ನೋಡ್ಕೊಂಬರೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಬರುತ್ತೆ ಸರ್ಚ್ ಬೈ ಸೆಕ್ಟರ್, ಸರ್ಚ್ ಬೈ ಜಾಬ್, ಸರ್ಚ್ ಬೈ ಲೊಕೇಶನ್. ಸೆಕ್ಟರ್ಸ್ ಅಂದರೆ ಯಾವ ಥರ ಅಂದರೆ ಯಾವ ಟೈಪ್ಸ್ ಆಫ್ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಅಂತ, ಒಂದು ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಬ್ಯೂಟಿ ಪಾರ್ಲರ್, ಒಂದು ಹಾರ್ಡ್ವೇರ್ ನೆಟ್ವರ್ಕಿಂಗ್ ಇರ್ಬೋದು, ಓಕೆ ಇನ್ನೊಂದು ರಿಲೇಟೆಡ್ ಟು ಅಪ್ಲಿಕೇಶನ್ ಡೆವಲಪ್ಮೆಂಟ್, ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟು, ಸಾಫ್ಟ್ವೇರ್ ಇಂಜಿನಿಯರ್, ಜೂನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಓಕೆ ಮತ್ತು ಟೈಲರಿಂಗ್ ಮಿಷಿನ್ ರಿಪೇರಿ, ಸೋಲಾರ್ ಮಿಷಿನ್ ರಿಪೇರಿ, ಓಕೆ ಮತ್ತು ಮೊಬೈಲ್ ರಿಪೇರಿ. ಸೊ ಲೇಡೀಸ್ ಸಂಬಂಧಪಟ್ಟಿಗೆ ಟೈಲರಿಂಗ್, ಓಕೆ ಸೊ ಟೈಲರಿಂಗ್ ಮಿಷಿನ್ ರಿಪೇರಿ. ಸೊ ಈ ಥರ ಡಿಫ್ರೆಂಟ್ ಸೆಕ್ಟರ್ಸ್ ಇದೆ, ನೀವು ಇದ್ರ ಮುಖಾಂತರ ಸರ್ಚ್ ಮಾಡ್ಬೋದು. ಸೊ ಈ ಒಂದು ಸೆಕ್ಟರ್ಸ್ ನಮ್ಮ ಊರಲ್ಲಿ ಇದೆಯಾ ಅಂದರೆ ನಾವು ಡಿಸ್ಟಿಕಲ್ಲಿ ಇದೆಯಾ ಅಂತ, ಓಕೆ ಇಲ್ಲಾಂದರೆ ಜಾಬ್ ಸರ್ಚ್ ಬೈ ಜಾಬ್ ರೋಲ್ ಆ ಥರ. ಓಕೆ ನೋಡಿ ಇಲ್ಲಿ ಸೆಕ್ಟ್ ಮಾಡಿದಾಗ, ಸೊ ಈ ಒಂದು ಸೆಕ್ಟರು ಯಾವ ಊರಲ್ಲಿದೆ, ಇನ್ಸ್ಟಿಟ್ಯೂಟು, ಅಡ್ರೆಸ್ಸು ಮತ್ತು ಫೋನ್ ನಂಬರು, ಮೇಲ್ ID, ಪ್ರತಿಯೊಂದು ಡೀಟೇಲ್ಸ್ ಬಂದ್ಬಿಡುತ್ತೆ ಇಲ್ಲಿ. ಓಕೆ ಸೊ ಸರ್ಚ್ ಬೈ ಲೊಕೇಶನ್ ನೋಡಿ, ಸರ್ಚ್ ಬೈ ಲೊಕೇಶನ್ ಮಾಡಿದಾಗ ಡಿಸ್ಟಿಕ್ ಯಾವುದು, ಕರ್ನಾಟಕ ಸಾರಿ ಸ್ಟೇಟ್ ಕರ್ನಾಟಕ, ಡಿಸ್ಟಿಕ್ಗೆ ಬಂದು ಬೆಂಗಳೂರು ಹಾಕ್ತೀನಿ, ಸರ್ಚ್ ಕೊಡಿ ಇಲ್ಲಿ ನೋಡೋಣ. ಸೊ ಮೊಬೈಲ್ ರಿಪೇರಿ, ಮೊಬೈಲ್ ನೀವು ಓನ್ ಮೊಬೈಲ್ ರಿಪೇರಿ ಇನ್ಸ್ಟಿಟ್ಯೂಟ್ ಎಲ್ಲಿದೆ, ಎಲ್ಲಿ ಮಾಡ್ತಾರೆ ಅಂತ ನೋಡ್ಕೊಂಬರೋಣ ಇದರಲ್ಲಿ. ಸೊ ಹಂಗೆ ಕೆಳಗೆ ಬನ್ನಿ, ಕೆಳಗೆ ಬರ್ತಾ ಹೋದ್ರೆ ನೋಡ್ತಾ ಇದ್ದಾರೆ ಇಲ್ಲಿ
సో కర్ణాటక బెంగళూరు అర్బన్ యూటిఎల్ టెక్నాలజీ అంత, ఓకే, హ్యాండ్సెట్ రిపేరీ ఇంజనీర్ అంత. ఓకే, నోడ్తా ఇదరల్లి ఫోన్ నంబరు, యూటిఎల్ టెక్నాలజీస్ లిమిటెడ్ ఫోన్ నంబర్ ముందు 9845634333 సుధీర్ అంత కాంటాక్ట్ ಪರ್ಸನ್ನ. ಸೊ ನೀವೇನು ಮಾಡಿ ಅಂದರೆ ಈ ನಂಬರ್ಗೆ ಕಾಲ್ ಮಾಡಿ. ಓಕೆ, ಇಲ್ಲಿ ಅಡ್ರೆಸ್ ಇದೆ ಬಸವನಗುಡಿ ಹತ್ರ, ಬಸವನಗುಡಿ ಹತ್ರ ಒಂದು ಬಜಾರ್ ಇದೆಯಲ್ಲ, ಗಾಂಧಿ ಬಜಾರ್, ಅಲ್ಲಿ ನಿಯರ್ ಇರೋದು ಇದು ಒಂದು ಇನ್ಸ್ಟಿಟ್ಯೂಟು. ಇಲ್ಲಿ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಮೊಬೈಲ್ ರಿಪೇರಿ ಟೆಕ್ನಾಲಜಿನ ಹೇಳ್ಕೊಡ್ತಾರೆ. ಮೊಬೈಲ್ ರಿಪೇರಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾರೆ. ನೀವು ಅಂತ ಕೋರ್ಸನ್ನು ಕಲ್ತು ನಿಮ್ಮದಂಥ ಊರಿನಲ್ಲಿ ನೀವು ಓನ್ ಶಾಪ್ನ ಇಡ್ಬೋದು. ಓಕೆ, ಸೊ ಅದು ಬಿಟ್ಟರೆ ಬೇರೆ ಎಲ್ಲಿದೆ ನೋಡ್ಕೊಂಬರೋಣ. ಸೊ ಈ ಥರ ನೀವು ಡಿಸ್ಟಿಕ್ ವೈಸು ಸರ್ಚ್ ಮಾಡ್ತಾ ಬರ್ಬೋದು. ನಿಮ್ಮ ಊರು ಇವಾಗ ಗುಲ್ಬರ್ಗ, ಧಾರವಾಡ, ಚಿಕ್ಕಮಗಳೂರು, ಹಾಸನ್ ಎಲ್ಲೆಲ್ಲೋ ಇರ್ತಾರೆ. ಸೊ ಈ ಥರ ನೀವು ಸರ್ಚ್ ಮಾಡಿ, ನಿಮ್ಮ ಒಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿ. ಓಕೆ, ಹ್ಯಾಂಡ್ಸೆಟ್ ರಿಪೇರಿ. ಸೊ ಇದು ಬಿಟ್ಟರೆ ಬೇರೆ ಎಲ್ಲಿದೆ ನೋಡೋಣ. ಡೈರೆಕ್ಟಾಗಿ ಹೋಗಿ ಕೇಳಿ. ಸೊ ಅವ್ರು ಕೇಳೋದು ಅಂದರೆ ಡಾಕ್ಯುಮೆಂಟ್, ಆಧಾರ್ ಕಾರ್ಡ್ ಕೇಳ್ತಾರೆ. ಮತ್ತು ನೀವು ಡೈಲಿ ಹೋದಾಗ ಅಲ್ಲಿ ತಂಬ್ ಅಟೆಂಡೆನ್ಸ್ ಹಾಕಲೇಬೇಕು, ಯಾಕೆಂದರೆ ಆ ಒಂದು ಇನ್ಫಾರ್ಮೇಷನ್ ಅವರು ಶೇರ್ ಮಾಡಬೇಕು ಸೆಂಟ್ರಲ್ ಗೌರ್ಮೆಂಟ್ಗೆ. ಓಕೆ, ಪ್ರಧಾನಮಂತ್ರಿ ವಿಕಾಸ ಯೋಜನಾ ಅವರಿಗೆ ಶೇರ್ ಮಾಡಾದಮೇಲೆ ಸೆಕೆಂಡ್ ಅವರಿಗೆ ಪ್ರೂಫ್ ತೋರಿಸ್ಬೇಕು, ನಾವು ಇಷ್ಟು ಜನಕ್ಕೆ ಟ್ರೈನ್ ಮಾಡಿದ್ದೀವಿ ಅಂತ. ಸೊ ರೆಗ್ಯುಲರ್ ನೀವು ಕೋರ್ಸ್ ಹೋಗಲೇಬೇಕಾಗುತ್ತೆ. ಸೊ ಇವಾಗ ಕೋವಿಡ್ ಬರೋದ್ರಿಂದ ಮೋಸ್ಟ್ಲಿ ಆನ್ಲೈನ್ ಕ್ಲಾಸಸ್ ಇರ್ಬೋದು. ಓಕೆ, ಅದು ಬಿಟ್ಟರೆ ಬೇರೆ ಎಲ್ಲಿದೆ ನೋಡೋಣ. ಸೊ ಇಲ್ಲೊಂದಿದೆ ನೋಡಿ, ರೋಮನ್ ಟೆಕ್ನಾಲಜಿ ಅಂತ. ರೋಮನ್ ಮೊಬೈಲ್ ಫೋನ್ಸ್ ಹಾರ್ಡ್ವೇರ್ ರಿಪೇರ್ ಟೆಕ್ನಿಷಿಯನ್, ರೋಮನ್ ಟೆಕ್ನಾಲಜಿ. ಸೊ ರೋಮನ್ ಟೆಕ್ನಾಲಜಿ ಬಂದು ಒಂದು ರಾಜಾಜಿನಗರ ಥಿಯೇಟ್ರ್ ಇದೆಯಲ್ಲ, ಸೊ ಅಲ್ಲೊಂದು ಆಪೋಸಿಟ್ ಒಂದಿದೆ, ಮತ್ತು ಇನ್ನೊಂದು ಮಾರ್ತಳ್ಳಿ ಹತ್ರ ಒಂದಿದೆ. ಸೊ ಇಲ್ಲಿ ಹೋಗಿ, ಇಲ್ಲೇ ನಮ್ಮ ಬ್ರದರ್ ಅವರು ಕೂಡ ನೆಟ್ವರ್ಕಿಂಗ್ ಕೋರ್ಸ್ ಮಾಡಿ ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿ ಇವಾಗ ಬೆಸ್ಕಾಮಲ್ಲಿ ನೆಟ್ವರ್ಕ್ ಇಂಜಿನಿಯರ್ ಆಗಿದ್ದಾರೆ. ಸೊ ಯಾಕೆಂದರೆ ಆ ಒಂದು ಉದ್ದೇಶದಿಂದನೇ, ಆ ಒಂದು ಪ್ರೂಫಿಂದನೇ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋದು, ಜನಗಳಿಗೆ ಹೆಲ್ಪ್ ಆಗಲಿ ಅಂತ. ಯಾಕೆಂದ್ರೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ನೋಡಿ, ಇದು ಕಾಂಟ್ಯಾಕ್ಟ್ ನಂಬರು. ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಹೋಗಿ ರೋಮನ್ ಟೆಕ್ನಾಲಜಿಸ್ಗೆ ಈ ಥರ ಅಂತ ಹೇಳಿ, PMKU ಇಂದ ಬಂದಿದ್ದೀವಿ, ಈ ಥರ ನೋಡಿದ್ವಿ, ಡೀಟೇಲ್ಸ್ ಕಲಿಬೇಕು ಅಂತ ಇಷ್ಟ ಇದೆ ಅಂತ. ಅವರು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಹೇಳ್ತಾರೆ, ನೀವು ಅದನ್ನು ತೊಗೊಂಡೋಗಿ ಅಲ್ಲಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿ ಯಾವತ್ತಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ನೀವು ಅಂತ ಜನ ಹೋಗಿ ಜಾಯ್ನ್ ಆಗಿ 3-4 months ಕೋರ್ಸಸ್ ಇರುತ್ತೆ, ಕಲ್ತು ನೀವು ಆರಾಮಾಗಿ ನಿಮ್ಮದು ಓನ್ ಶಾಪ್ ಇಡ್ಬೋದು. ಓಕೆ, ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ಮೊಬೈಲ್ ಟೆಕ್ನಾಲಜಿ, ಮೊಬೈಲ್ ರಿಪೇರಿ ಯಾವ ಥರ ಮಾಡ್ಬೋದು. ಓಕೆ, ಅಂದರೆ ಇನ್ಸ್ಟಿಟ್ಯೂಟ್ ಯಾವ ಥರ ಇದೆ. ಸೊ ಇದೇ ಥರ DTH ಸೆಟಪ್ ಬಾಕ್ಸ್ ಕನೆಕ್ಷನ್ಸ್ ಟ್ರೈನಿಂಗ್ ಕೂಡ ಇದೆ, ಮತ್ತು ಸೋಲಾರ್ ಹಾಳಾದಾಗ ರಿಪೇರಿ ಮಾಡ್ತಾರಲ್ಲ ಆ ಕೋರ್ಸು ಕೂಡ ಇದೆ, ನೆಟ್ವರ್ಕಿಂಗ್ ಕೋರ್ಸು ಇದೆ. ಓಕೆ, ಸೊ ನಿಮ್ಗೆ ಯಾವ ಥರ ಬೇಕು, ಮತ್ತು ಹೊಲಿಗೆ ಮಿಷನ್ ಇರುತ್ತಲ್ಲ ಆ ಒಂದು ಕೋರ್ಸು ಕೂಡ ಇದೆ. ಓಕೆ, ಸೊ ಮೊಬೈಲ್ ರಿಪೇರಿ ನೀವು ಆರಾಮಾಗಿ ಹೋಗಿ ಇಲ್ಲಿ. ನಾನು ಬೇಕಾದ್ರೆ ಈ ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಈ ಅಡ್ರೆಸ್ಸು, ಫೋನ್ ನಂಬರು, ಈ ಎರಡು ಅಡ್ರೆಸ್ನ, ಬೆಂಗಳೂರು ಅರ್ಬನ್ನಲ್ಲಿ ಇರೋಂಥದ್ದು. ಸೊ ಮತ್ತು ಬೇರೆಯವ್ರು ಕೇಳ್ಬೋದು ಬೇರೆ ಡಿಸ್ಟಿಕಲ್ಲಿ ಇದೆಯಾ ಬೆಂಗಳೂರು ಬಿಟ್ಟು ಅಂತ. ಸೊ ಮೊಬೈಲ್ ಟೆಕ್ನಾಲಜಿ ಅಂದರೆ ಮೊಬೈಲ್ ರಿಪೇರಿ ಟ್ರೈನಿಂಗ್ ಬಂದು ಬೆಂಗಳೂರಿದೆ ನೋಡಿ. ನಿಮ್ಮ ಊರನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಮೈಸೂರಲ್ಲಿ ನೋಡ್ತಾ ಇದ್ದೀನಿ. ಸೊ ಮೈಸೂರಲ್ಲಿ ಆ ಥರ ಒಂದು ಯಾವುದೇ ಕೋರ್ಸ್ ಇಲ್ಲ, ಬೇರೆ ಥರ ಇದೆ, ಬೇರೆ ಕೋರ್ಸ್ ಇದೆ. ಸೊ ಅಂಥವ್ರು ಏನು ಮಾಡೋಕ್ಕಾಗುತ್ತೆ, ಸೊ ನಿಯರ್ ಇರೋವಂಥ ಒಂದು ಬೆಂಗಳೂರು ಇದ್ದರೆ ಅವ್ರು ಬೆಂಗಳೂರೇ ಕಲಿಬೇಕಾಗುತ್ತೆ, ಇಲ್ಲ ಬೇರೆ ಕೋರ್ಸ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ಯಾವ ಥರ ನೀವು ಮಾಡ್ಬೋದು. ಓಕೆ, ಯಾರನ್ನ ಅಪ್ರೋಚ್ ಮಾಡುವ ಅಂತ. ಕೋಲಾರ ಇದೆ ನೋಡ್ತಾ ಇದ್ದೀರ, ಸೊ ದಾವಣಗೆರೆ, ಚಿಕ್ಕಮಗಳೂರು ನೋಡೋಣ, ನೋಡ್ತಾ ಚಿಕ್ಕಮಗಳೂರಲ್ಲಿ. ಸೊ ICU ಎಜುಕೇಷನ್ ಸ್ಕಿಲ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ನೋಡ್ತಾ ಇದ್ದೀರ, ಮೊಬೈಲ್ ಫೋನ್ ಹಾರ್ಡ್ವೇರ್ ರಿಪೇರ್ ಟೆಕ್ನಿಕ್ ಈ ಒಂದು ಇನ್ಸ್ಟಿಟ್ಯೂಟಲ್ಲಿ, ICU ಎಜುಕೇಷನ್ ಸ್ಕಿಲ್ ಪ್ರೈವೇಟ್ ಲಿಮಿಟೆಡ್. ಓಕೆ, ಸೊ HP ಚೇತನ್ ಅಂತ ಕಾಂಟ್ಯಾಕ್ಟ್ ಪರ್ಸನ್, ಫೋನ್ ನಂಬರ್ ಇದೆ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಡೈರೆಕ್ಟಾಗಿ ಹೋಗಿ, ಈ ಥರ ನಾನು ಮಾಡಬೇಕು ಅಂತಿದ್ದೀನಿ, ಹಿಂಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ, ಖಂಡಿತ ಅವರು ನಿಮಗೆ ಒಂದು ಟ್ರೈನಿಂಗ್
ಹೇಳ್ಕೊಟ್ಟು ನಿಮಗೆ ಜಾಬ್ ಫೆಸಿಲಿಟಿ ಕೂಡ ಅವರೇ ಕೊಡ್ತಾರೆ. ಅವರೇ ಎಂಡ್ ಆಫ್ ದಿ ಟ್ರೈನಿಂಗಲ್ಲಿ ನೌಕರಿನಲ್ಲಿ ಅಪ್ಡೇಟ್ ಮಾಡಿಸ್ತಾರೆ. ಸೊ ಜಾಬ್ ಆಪರ್ಚುನಿಟಿ ಇದ್ದರೆ ಅವರೇ ಕೂಡ ನಿಮಗೆ ಜಾಬ್ ಪ್ಲೇಸ್ ಮಾಡ್ತಾರೆ. ಸೊ ಇನ್ನೊಂದು ಬೆನಿಫಿಟ್ ಅಂದರೆ ಜಾಬ್ ಪ್ಲೇಸ್ ಮಾಡಾದಮೇಲೆ ನಿಮಗೆ ಜಾಬ್ ಸಿಕ್ಕಿದ್ಮೇಲೆ ಇವ್ರ ಸರ್ಟಿಫಿಕೇಟ್ ಕೊಟ್ಟಿರೋ ಸರ್ಟಿಫಿಕೇಟಿಂದ ಜಾಬ್ ಸಿಕ್ಕಿದ್ಮೇಲೆ ನಿಮಗೆ ಅವರೇ ಮಂತ್ಲಿ ಮಂತ್ಲಿ ಒಂದು 3 ಮಂತ್ಸ್ 4 ಮಂತ್ಸ್ ಏನೋ ಅವರೇ ಕೂಡ ಸ್ಯಾಲ್ರಿ 10,000 ಸ್ಯಾಲ್ರಿ ಕೂಡ ಕೊಡ್ತಾರೆ. ಸೊ ಈ ಥರ ಬೆಂಗಳೂರಲ್ಲಿ ಚಿಕ್ಕಮಗಳೂರಲ್ಲಿ ಮೊಬೈಲ್ ರಿಪೇರಿ ಏನೋ ಒಂದು ಕೋರ್ಸ್ PMKVY ಇಂದ ಕೊಡ್ತಾ ಇದ್ದಾರೆ. ಯಾರ್ಯಾರು ಏನೋ ಈ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಹೋಗಿರಿ, ಇವತ್ತೇ ಕಲಿಯಿರಿ, ಕಲ್ತು ನಿಮ್ಮ ಊರಿನಲ್ಲಿ ನೀವೇ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಸೊ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಕಲಿಯೋದಕ್ಕೆ ಮತ್ತು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ. ಯಾಕೆಂದರೆ ಈ ಒಂದು ಇವಾಗಿರೋ ಸಿಚುವೇಷನಲ್ಲಿ ಜಾಬ್ ಡಿಫಿಕಲ್ಟ್ ಇದೆ ತಗೊಳ್ಳೋದು. ಓಕೆ, ಸೊ ಅದಕ್ಕೋಸ್ಕರ ಈ ವಿಡಿಯೋ ಮೊಬೈಲ್ ಟೆಕ್ನಾಲಜಿ ಒಂದು ಕೋರ್ಸ್ನ PMKVY ಯಾರ್ಯಾರು ಯಾವ್ಯಾವ ಡಿಸ್ಟಿಕಲ್ಲಿ ಇದೆ ಅಂತೇಳಿ ನಾನು ತೋರಿಸಿದೆ. ಸೊ ಬೇರೆಯವ್ರಿಗೆ ನಿಮ್ಮ ಡಿಸ್ಟಿಕಲ್ಲಿ ಇದೆಯಾ ಅಂತ ನೋಡೋರು ಈ ವೆಬ್ಸೈಟ್ನ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಹೋಗಿ ಈ ಥರ ಲೊಕೇಶನ್ ಹೋಗಿ ಸರ್ಚ್ ಮಾಡಿ ನೋಡಿ ಆದಷ್ಟು ಬೇಗ ಈ ಒಂದು ಟೆಕ್ನಾಲಜಿ ಬಗ್ಗೆ ಕಲಿರಿ, ಕಲ್ತು ನೀವು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಓಕೆ, ಸೊ ಯಾರ್ಯಾರು ನೋಡ್ತಾ ಇದ್ರೋ ಈ ವಿಡಿಯೋನ, ನಿಮ್ಮ ಲೊಕೇಶನ್ ಐಡಿಯಾ ಇಲ್ಲ, ಇದು ಗೊತ್ತಾಗ್ತಿರೋ ಸರ್ಚ್ ಮಾಡೋದು ಹೆಂಗೆ ಅಂತೇಳಿ ಕಮೆಂಟಲ್ಲಿ ಹಾಕಿದ್ರೆ ನಾನು ಅದ್ರ ಬಗ್ಗೆ ನಾನು ಕಮೆಂಟ್ ರಿಪ್ಲೈ ಮಾಡ್ತೀನಿ. ಸೊ ಓಕೆ, ಈ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಅಲ್ಲಿ ಸರ್ಚ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸೋಲಾರ್ ಬಗ್ಗೆ ಮತ್ತು ಮೊಬೈಲ್ ಟೆಕ್ನಾಲಜಿ ಸೆಟ್ ಆಫ್ ಬಾಕ್ಸ್ ಎಲ್ಲಿದೆ, ಯಾವ ಲೊಕೇಶನಲ್ಲಿ ಏನೋ ಟ್ರೈನಿಂಗ್ ಕೊಡ್ತಾರೆ ಅಂತ ನಾನು ತಿಳಿಸ್ಕೊಡ್ತೀನಿ. ಓಕೆ, ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ತಿಳ್ಕೊತೀನಿ ಅಂತ ಹೇಳ್ತಾ. ಸೊ ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ಗೆ ವಿಸಿಟ್ ಕೊಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಹಾಕಿ. ಓಕೆ, ಸೊ ನೆಕ್ಸ್ಟ್ ಇದ್ರೆ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.